ಬೆಳವಣಿಗೆಗಳ ಬೆನ್ನಲ್ಲೇ ಹಾಗಿದ್ರೆ ರಮ್ಯಾ ಅಂಬಿಗೆ ಸೈಡ್ ಹೊಡೆದು ಮಂಡ್ಯದಲ್ಲಿ ಎಲೆಕ್ಷನ್ಗೆ ನಿಲ್ತಾರಾ ರಮ್ಯಾ ಅನ್ನೋ ಪ್ರಶ್ನೆ ಮೂಡಿದೆ. ರಮ್ಯಾ ಪಕ್ಷದ ಸ್ಟಾರ್ ಕ್ಯಾಂಪೇನರ್, ಮಂಡ್ಯದಲ್ಲಿ ಸ್ಪರ್ಧಿಸಲು ಅವರು ಟಿಕೆಟ್ ಕೇಳಿಲ್ಲ ಅನ್ನೋ ಮಾತು ಈಗ ಹೊರಬಿದ್ದಿರೋದು. ಅಂಬಿಗೆ ಸೈಡ್ ಹೊಡೆದು ಹಾಗಾದ್ರೆ ಮಂಡ್ಯದಲ್ಲಿ ಎಲೆಕ್ಷನ್ಗೆ ರಮ್ಯಾ ಸ್ಪರ್ಧಿಸ್ತಾರಾ? ರಮ್ಯಾ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ಹಾಗೆ ಮಂಡ್ಯದಲ್ಲಿ ಸ್ಪರ್ಧಿಸಲು ಅವರು ಟಿಕೆಟ್ ಕೇಳಿಲ್ಲ, ಜೊತೆಗೆ ಜನಗಳೇ ಸ್ಪರ್ಧೆ ಮಾಡಿ ಅಂತ ಹೇಳ್ತಿದ್ದಾರೆ, ಅದಕ್ಕಾಗಿ ಅಲ್ಲಿ ಮನೆ ಮಾಡ್ತಿದ್ದಾರೆ. ಹೀಗಂತ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಮ್ಯಾ ಪಕ್ಷದ ಸ್ಟಾರ್ ಕ್ಯಾಂಪೇನರ್, ಮಂಡ್ಯದಲ್ಲಿ ಸ್ಪರ್ಧಿಸಲು ಅವರು ಟಿಕೆಟ್ ಅನ್ನ ಕೇಳಿಲ್ಲ, ಜನಗಳೇ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ಹೇಳಿದರು. ರಾಜಕಾರಣದಲ್ಲೂ ಇದ್ದಾರೆ, ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ, ಇವತ್ತು ಸೋಷಿಯಲ್ ಮೀಡಿಯಾ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಪಕ್ಷ ಅವ್ರನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೋತದೆ. ಸೊ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಮತ್ತು ಪಕ್ಷ ಸಂಘಟನೆ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಪಕ್ಷದಲ್ಲಿ ಜೊತೆ ತೊಡಗಿಸ್ಕೋತಾರೆ. ಯಾವುದಕ್ಕೆ ಮಂಡ್ಯದಿಂದ ಅವರೇನು ಟಿಕೆಟ್ ಕೇಳ್ತಾ ಇದ್ದಿಲ್ಲ, ಜನ ಹೇಳ್ತಾ ಇದ್ದಾರೆ ನೀವು ನಿಂತ್ಕೋಬೇಕು ಅಂಥೇಳಿ. ಬಹುಶಃ ಪಕ್ಷದ ಹೈಕಮಾಂಡು ಮತ್ತು ಕುಮಾರಿ ರಮ್ಯಾ ಅವರು ಅವರು ರಾಜ್ಯದ ರಾಜಕಾರಣದ ಬಗ್ಗೆ ಆಸಕ್ತಿ ಇದೆಯಾ, ರಾಷ್ಟ್ರ ರಾಜಕಾರಣದ ಬಗ್ಗೆ ಆಸಕ್ತಿ ಇದೆಯಾ ಅನ್ನೋದನ್ನು ಅವರು ತಿಳಿಸ್ಬೇಕು. ಜೊತೆಗೆ ಪಕ್ಷದ ಹೈಕಮಾಂಡು ಭಾಳ ಮುಖ್ಯವಾಗಿ